ನಮ್ಮ ಮುಖ್ಯಮಂತ್ರಿಗಳ ಪ್ರಕರಣ ಮೂಡಾದಿಂದ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಮುಖ್ಯಮಂತ್ರಿಗಳ ಪತ್ನಿ ಪಡೆದಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಆರೋಪ ಮೂರು ಜನ ದೂರು ಕೊಟ್ಟರು ರಾಜ್ಯಪಾಲರಿಗೆ ತನಿಖೆಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ಪಿ ಸಿ ಆ್ಯಕ್ಟ್ನ ಸೆವೆಂಟೀನ್ ಎ ಅಡಿಯಲ್ಲಿ ರಾಜ್ಯಪಾಲರು ಅನುಮತಿ ಕೊಟ್ಟಿರೋದು ತಪ್ಪು ಅದನ್ನು ರದ್ದುಪಡಿಸಿ ಅಂತ ಮುಖ್ಯಮಂತ್ರಿಗಳು ಹೈಕೋರ್ಟಿಗೆ ಬಂದಿದ್ದಾರೆ ಸಿದ್ದರಾಮಯ್ಯನವರು ಹೈಕೋರ್ಟಿಗೆ ಬಂದಿದ್ದಾರೆ ಹತ್ತು ದಿನಗಳ ಹಿಂದೆ ಪ್ರಕರಣವನ್ನು ವಿಚಾರಣೆಗೆ ಹೈಕೋರ್ಟ್ ಕೈಗೆತ್ಕು ಜಸ್ಟಿಸ್ ನಾಗಪ್ರಸನ್ನರ ಪೀಠದ ಮುಂದೆ ಬಂದಿದೆ ಮ್ಯಾಟ್ರು ಸಿದ್ದರಾಮಯ್ಯನವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲ ವಾದ ಮಂಡನೆ ಮಾಡಿದ್ರು ಇವತ್ತು ನೆಕ್ಸ್ಟ್ ಡೇಟ್ ಅದರದು ಇವತ್ತು ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದವೇ ಮುಂದುವರಿಯಿತು ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಸೀನಿಯರ್ ಕೌನ್ಸಿಲ್ ಲಕ್ಷ್ಮಿ ಅಯ್ಯಂಗಾರ್ ಟಿ ಜೆ ಅಬ್ರಾಹಂ ಪರ ರಂಗನಾಥ ರೆಡ್ಡಿ ಪ್ರದೀಪ್ ಪರ ಪ್ರಭುಲಿಂಗ ನಾವಡ್ಗಿ ಇಷ್ಟು ಜನ ಕೋರ್ಟ್ನಲ್ಲಿ ಹಾಜರಿದ್ದರು ಕಳೆದ ಸಲದಂತೆ ಈ ಸಲ ಕೂಡ ಖಚಾ ಖಚ್ ಭರಾಹುವಾ ಅನ್ನುವ ರೀತಿಯಲ್ಲಿ ಕೋರ್ಟ್ ಹಾಲ್ ತುಂಬಿತ್ತು ವಕೀಲರಿಂದಲೇ ತುಂಬಿತ್ತು ಸಿದ್ದರಾಮಯ್ಯನವರ ಮೊಮ್ಮಗ ಸೇರಿದಂತೆ ಅನೇಕರು ಏನಾಗುತ್ತೆ ಅಂತ ನೋಡೋದು ಕೋರ್ಟ್ ಹಾಲ್ನಲ್ಲಿದ್ದರು ಭರ್ತಿ ವಾದ ಮಂಡನೆ ಆಗಿದೆ ಇವತ್ತು ನಿಮಗೆ ಓವರ್ ಆಲ್ ಹೇಳಬೇಕು ಅಂದರೆ ಲಾಸ್ಟ್ ಟೈಮ್ ಏನಾಗಿತ್ತು ಅಭಿಷೇಕ್ ಮನು ಸಿಂಗ್ ವಾದ ಮಂಡನೆ ಮಾಡಿದ್ರು ಯಾಕೆ ರಾಜ್ಯಪಾಲರು ಕೊಟ್ಟಿರುವ ತನಿಖೆಗೆ ಅನುಮತಿಯನ್ನು ರದ್ದುಪಡಿಸಬೇಕು ಅಂತ ಒಂದು ಸಬ್ಮಿಟ್ ಮಾಡಿದ್ರು ಅವರು ನ್ಯಾಯಾಲಯದ ಮುಂದೆ ಅದಕ್ಕೆ ದೂರುದಾರರ ಪರ ವಕೀಲರು ನಾವು ಅಬ್ಜೆಕ್ಷನ್ ಫೈಲ್ ಮಾಡ್ತೀವಿ ಅಂದರು ಆಕ್ಷೇಪಣೆ ಫೈಲ್ ಮಾಡ್ತೀವಿ ನಂಗೆ ಸಹ ಸಮಯ ಕೊಡಿ ಅಂತ ಇವತ್ತಿನ ಡೇಟ್ ಕೊಟ್ಟಿದ್ದರು ಜಸ್ಟಿಸ್ ನಾಗಪ್ರಸನ್ನರು ಇವತ್ತು ಅಭಿಷೇಕ್ ಮನು ವಿವರವಾದ ಅವರ ವಾದ ಮುಂದುವರಿಯಿತು ರೀಜಾಯಿಂಡರ್ ಹಾಕ್ತೀನಿ ಅಂತಂದ್ರು ಅವರು ರಾಜ್ಯಪಾಲರ ಪರವಾಗಿ ಆಕ್ಷೇಪಣೆ ಸಲ್ಲಿಕೆಯಾಗಿಲ್ಲ ಅವರು ಆಕ್ಷೇಪಣೆ ಸಲ್ಲಿಸಿದ ಮೇಲೆ ನಾನು ಉತ್ತರ ಕೊಡ್ತೀನಿ ಅದಕ್ಕೆ ಅಂತ ಪ್ರಭುಲಿಂಗನ ಅವಡಿಗಿ ಪ್ರದೀಪ ಪರ ವಕೀಲರು ನಾವು ಏನು ಅಬ್ಜೆಕ್ಷನ್ ಏನೂ ಇಲ್ಲ ಅರ್ಜಿ ನಮ್ಮ ನಮ್ಮ ಅರ್ಜಿದಾರ ಸಲ್ಲಿಸಿರುವ ದಾಖಲೆ ಸಬ್ಮಿಷನ್ನಲ್ಲೇ ಎಲ್ಲ ದಾಖಲೆಗಳಿದಾವೆ ಅಂತ ತುಷಾರ್ ಮೆಹತಾ ರಾಜ್ಯಪಾಲರ ಪರ ವಕೀಲರು ಅವರು ಹೇಳಿದ್ರು ನಮ್ಗೆ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೇನೂ ಇಲ್ಲ ಆದರೆ ನ್ಯಾಯಪೀಠಕ್ಕೆ ಲೀಗಲ್ ಅಸಿಸ್ಟೆನ್ಸ್ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅದನ್ನು ರೈಟಿಂಗಲ್ಲಿ ಕೊಡ್ತೀವಿ ಅಂತ ಈ ಪ್ರಕರಣ ಕಾನೂನುಬದ್ಧವಾಗಿ ಹೆಂಗಿದೆ ಅನ್ನೋದನ್ನು ಹೇಳ್ತೀವಿ ಅಬ್ಜೆಕ್ಷನ್ ಮಾಡಿ ವಾದ ಪ್ರತಿವಾದ ಮಾಡುವಂಥದ್ದು ಏನೂ ಇಲ್ಲ ನಮ್ಮ ಹತ್ರ ಅಂತ ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ಹೇಳಿದ್ರು ಇವತ್ತಿನ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದ ಹೈಲೈಟ್ಸನ್ನು ತೆಗೆದುಕೊಳ್ಳೋದಾದರೆ ಮೊದಲು ಈ ಸೆವೆಂಟೀನ್ ಎ ಅಡಿಯಲ್ಲಿ ಕೊಡುವ ಅನುಮತಿಯ ವ್ಯಾಲಿಡಿಟಿನೇ ಪ್ರಶ್ನೆ ಮಾಡಿದ್ರು ಸೆವೆಂಟೀನ್ ಎ ಅನ್ನುವಂಥದ್ದು ಇದನ್ನು ತುಂಬ ಕಾಂಪ್ಲಿಕೇಟೆಡ್ ಮಾಡದೆ ಹೇಳ್ತೀನಿ ನಿಮಗೆ ಸೆವೆಂಟೀನ್ ಎ ಅನ್ನುವಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಆದಂಥ ಅಮೆಂಡ್ಮೆಂಟ್ ಅದು ಪಬ್ಲಿಕ್ ಸರ್ವೆಂಟ್ಸ್ ಸರ್ಕಾರಿ ನೌಕರರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಅವರ ಮೇಲೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತದ ಆರೋಪಗಳು ಬಂದಾಗ ಅವರಿಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಲೇಯರ್ ಕೊಡೋದಕ್ಕೆ ಅಂತ ಸೆವೆಂಟೀನ್ ಎ ತಂದಿದ್ದು ಮುಂಚೆ ನೈನ್ಟೀನ್ ಒಂದೇ ಇತ್ತು ನೈನ್ಟೀನ್ ಏನು ತನಿಖೆಯಾದ ನಂತರ ಪ್ರಾಸಿಕ್ಯೂಷನ್ ಶುರು ಮಾಡೋದಕ್ಕೆ ಅನುಮತಿ ತಗೊಳ್ಬೇಕು ನೀವು ಅಂತ ಯಾವುದೋ ಒಂದು ಕಂಪ್ಲೇಂಟ್ ಬಂದಿತ್ತು ಯಾವುದೋ ಎಮ್ ಎಲ್ ಎ ಮೇಲೋ ಮಿನಿಸ್ಟರ್ ಮೇಲೂ ಸಿ ಎಮ್ ಮೇಲೋ ಕಂಪ್ಲೇಂಟ್ ಬಂದಿತ್ತು ನಾವು ತನಿಖೆ ಮಾಡಿದ್ದೀವಿ ನಾರ್ಮಲ್ ಜನರಿಗೆ ಹಾಕುವಂತೆ ನಾರ್ಮಲ್ ಕೋರ್ಟ್ಗೆ ಚಾರ್ಜ್ ಶೀಟ್ ಕೊಟ್ಟು ಹಾಂ ವಿಚಾರಣೆ ಶುರು ಮಾಡೋಣ ಇನ್ನೂ ಅನ್ನೋದಕ್ಕೆ ಬರೋದಿಲ್ಲ ನಾನು ಹೇಳ್ತಾ ಇರೋದು ವೈಲ್ ವಾಟ್ ಎವರ್ ದೆ ಹ್ಯಾವ್ ಡನ್ ವೈಲ್ ಡಿಸ್ಚಾರ್ಜಿಂಗ್ ದೇರ್ ಡ್ಯೂಟೀಸ್ ಅಷ್ಟಕ್ಕೆ ಮಾತ್ರ ಇದ್ರು ಈ ಪಬ್ಲಿಕ್ ಸರ್ವೆಂಟ್ಸ್ ಮೇಲೆ ಕೊಲೆ ಆರೋಪ ಬಂದರೆ ನಾರ್ಮಲ್ ಪ್ರಾಸೆಸ್ಸಲ್ಲೇ ವಿಚಾರಣೆ ಆಗಬೇಕು ಆ ಪ್ರಶ್ನೆ ಅಲ್ಲ ಅವರು ತಮ್ಮ ಅಧಿಕಾರ ಚಲಾಯಿಸುವಾಗ ತೆಗೆದುಕೊಂಡ ನಿರ್ಣಯಗಳು ಅಥವಾ ಮಾಡಿದ ಶಿಫಾರಸುಗಳು ಅವು ಭ್ರಷ್ಟಾಚಾರಕ್ಕಾಗಿ ಮಾಡಿದ್ದು ಅಥವಾ ಸ್ವಜನ ಪಕ್ಷಪಾತಕ್ಕಾಗಿ ಮಾಡಿದ್ದು ಅನ್ನೋ ಥರದ ಆರೋಪಗಳು ಬಂದಾಗ ಅವ್ರಿಗೊಂದು ಪ್ರೊಟೆಕ್ಷನ್ ಲೇಯರ್ ಇರಬೇಕು ಅಂತ ಹಾಗಂತ ಏನು ನಿರ್ಧಾರ ತಗೊಂಡ್ರು ಎಲ್ಲರೂ ಒಂದೊಂದು ಕೇಸ್ ಹಾಕ್ಕೊಂಡು ಹೋಗ್ಬಿಟ್ರೆ ಕೆಲಸ ಮಾಡೋದಾದ್ರು ಹೆಂಗೆ ಸರ್ಕಾರ ನಡೆಯೋದಾದರೂ ಹೆಂಗೆ ಎಲ್ಲರೂ ಕೇಸ್ ಹಾಕೊಂಡು ಹೋಗ್ತಾರಪ್ಪ ಈಗೇನೋ ಒಂದು ರೋಡ್ ಮಾಡೋ ತೀರ್ಮಾನ ಸರ್ಕಾರ ತೆಗೆದುಕೊಳ್ಳುತ್ತೆ ಒಂದು ನೂರು ಕೋಟಿ ರೂಪಾಯಿ ರೋಡು ಅಂತ ಏಯ್ ಇಲ್ಲ ಇದು ತೊಂಬತ್ತೊಂಬತ್ತು ಕೋಟಿಯಲ್ಲೂ ಆಗಬಹುದಾಗಿತ್ತು ಒಂದು ಕೋಟಿ ಭ್ರಷ್ಟಾಚಾರ ನಡೆದಿದೆ ಇದರಲ್ಲಿ ಅಂತ ಕ್ಯಾರು ಕೇಸ್ ಹಾಕಿದ್ರೆ ನಾರ್ಮಲ್ ಆಗಿ ಪ್ರೊಸೆಸ್ನಾಗ ನಡ್ಕೊಂಡು ಹೋಗ್ಬಿಟ್ರೆ ಕೆಲಸಗಳೇ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಅದೊಂದು ಪ್ರೊಟೆಕ್ಷನ್ ಲೇಯರು ಮುಂಚೆ ನೈನ್ಟೀನ್ ಇತ್ತು ಸೆಕ್ಷನ್ ನೈನ್ಟೀನ್ ತನಿಖೆ ನಡೆದು ಪ್ರಾಸಿಕ್ಯೂಟ್ ಮಾಡುವಾಗ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸಿ ವಿಚಾರಣೆಯನ್ನು ಶುರು ಮಾಡುವಾಗ ಪರ್ಮಿಷನ್ ತಗೋಬೇಕು ಅಂತಿತ್ತದು ಅದಕ್ಕೊಂದು ಅಡಿಷ್ನಲ್ ಲೇಯರನ್ನು ಸೆವೆಂಟೀನ್ ಎ ಮೂಲಕ ಕ್ರಿಯೇಟ್ ಮಾಡಲಾಯಿತು ಸೆವೆಂಟೀನ್ ಎ ಏನು ತನಿಖೆ ಮಾಡೋದಕ್ಕೆ ಪರ್ಮಿಷನ್ ತಗೋಬೇಕು ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕೋದಕ್ಕೆ ನೈನ್ಟೀನು ತನಿಖೆ ಮಾಡೋದಕ್ಕೆ ಪರ್ಮಿಷನ್ ಅನ್ನೋದು ಸೆವೆಂಟೀನ್ ಎ ಈ ಸೆವೆಂಟೀನ್ ಎ ಸ್ಪೆಸಿಫಿಕ್ ಆಗಿರೋದು ತನಿಖಾಧಿಕಾರಿಗಳಿಗೆ ತನಿಖಾ ಸಂಸ್ಥೆಗಳಿಗೆ ತನಿಖಾ ಸಂಸ್ಥೆಗಳ ತೆಗೆದುಕೊಳ್ಳಬೇಕಾದ ಪರ್ಮಿಷನ್ ಆದರೆ ಇಟ್ಸ್ ಎ ಸಿನ್ಸ್ ಇಟ್ ಇಸ್ ನ್ಯೂ ಲಾ ಅಲ್ಲ ಇದರಲ್ಲಿ ಪ್ರಕರಣಗಳು ಬಂದು 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 ನ್ಯಾಯಾಲಯಗಳು ಅದನ್ನು ಡಿಫೈನ್ ಮಾಡ್ತಾ ಹೋಗುತ್ತೆ ಬೇರೆ ಬೇರೆ ಜಡ್ಜ್ಮೆಂಟ್ಗಳ ಆಧಾರದ ಮೇಲೊಂದು ಸ್ಪಷ್ಟ ಸ್ವರೂಪ ಬರುತ್ತೆ ಅದಕ್ಕೆ ಅಭಿಷೇಕ್ ಮನು ಸಿಂಗ್ ಏನು ಹೇಳಿದ್ರು ತನಿಖಾಧಿಕಾರಿಗಳು ತಗೋಬೇಕು ಪರ್ಮಿಷನ್ನು ಇಲ್ಲಿ ಯಾರೋ ಹಾದಿ ಬೀದಿಲಿ ಹೋಗೋರು ಬಂದು ರಾಜ್ಯಪಾಲರ ಹತ್ರ ಪರ್ಮಿಷನ್ ಕೊಡಿ ಅಂದ್ಬಿಟ್ರೆ ಕೊಟ್ಬಿಡದಾ ಅಂತ ಪ್ರಶ್ನೆ ಆದರೆ ಯಾವ ಜಸ್ಟಿಸ್ ನಾಗಪ್ರಸನ್ನರ ಪೀಠದ ಮುಂದೆ ಈ ಪ್ರಕರಣ ಬಂದಿದೆಯಲ್ಲ ಇದೇ ಜಸ್ಟಿಸ್ ನಾಗಪ್ರಸನ್ನರು ಕಳೆದ ವರ್ಷ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಆ ಜಡ್ಜ್ಮೆಂಟ್ನಲ್ಲಿ ಜನಸಾಮಾನ್ಯರು ತಗೊಳ್ಬೋದು ಅದು ಹೆಂಗೆ ಅಂದರೆ ಒಂದು ಪ್ರಕರಣವನ್ನು ಜನಸಾಮಾನ್ಯರ ಪಿ ಸಿ ಆರ್ ಮೂಲಕ ನ್ಯಾಯಾಲಯಕ್ಕೆ ತಂದು ಒಬ್ಬ ಪಬ್ಲಿಕ್ ಸರ್ವೆಂಟ್ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಆರೋಪ ಮಾಡಿದ ಸಂದರ್ಭದಲ್ಲಿ ಹಾಗೆ ದೂರನ್ನು ತಂದಂಥವರು ತನಿಖೆಗೆ ಅನುಮತಿಯನ್ನು ರಿಲೆವೆಂಟ್ ಅಥಾರಿಟಿಯಿಂದ ತೆಗೆದುಕೊಂಡಿರಲೇಬೇಕು ಅಂತ ಒಂದು ಜಜ್ಮೆಂಟ್ ಇದೆ ಅದರ ಅರ್ಥ ಸೆವೆಂಟೀನ್ ಎ ತನಿಖಾ ಸಂಸ್ಥೆಗಳ ವ್ಯಾಪ್ತಿಯನ್ನು ಮೀರಿ ಜನಸಾಮಾನ್ಯರಿಗೂ ಬಂತು ಅಂತ ಅದು ಬರುತ್ತೆ ಮುಂದೆ ಅದು ವಾದ ಪ್ರತಿವಾದಗಳು ಬರ್ತಾ ಹೋಗುತ್ತೋ ಹಂಗಿರುವಾಗ ಸಹಜವಾಗಿ ಹೇಳುವ ಪ್ರಶ್ನೆ ತನಿಖಾ ಸಂಸ್ಥೆಗಳು ಮಾತ್ರ ತನಿಖೆಗೆ ಅನುಮತಿ ಕೇಳಬಹುದು ಜನಸಾಮಾನ್ಯರು ಕೇಳ ಹಂಗಿಲ್ಲ ಅಂದರೆ ಅಧಿಕಾರದಲ್ಲಿರುವವರ ವಿರುದ್ಧ ಯಾವ ತನಿಖಾ ಸಂಸ್ಥೆ ಅನುಮತಿ ಕೇಳ್ಕೊಂಬರುತ್ತೆ ಈ ಮೂರು ಜನರ ಮೂರು ಜನ ಏನು ದೂರದಾರರಿದ್ದಾರೆಲ್ಲ ಮೂರು ಜನರ ಪೈಕಿ ಇಬ್ರು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟವರೇ ಟಿ ಜೆ ಅವರು ಕೊಟ್ಟ ಕಂಪ್ಲೇಂಟಿನ ವಿವರಗಳು ಬಹಳ ಸ್ಪಷ್ಟವಾಗಿದ್ದಾವೆ ಟಿ ಜೆ ಅಬ್ರಾಹಂ ಮೈಸೂರು ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಕೊಡ್ತಾರೆ ದಾಖಲೆಗಳ ಸಮೇತ ಲೋಕಾಯುಕ್ತರು ಲೋಕಾಯುಕ್ತ ಪೊಲೀಸರು ಏನೂ ಕ್ರಮ ಕೈಗೊಳ್ಳಲಿಲ್ಲ ಅವ್ರು ಏನೂ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ರಾಜ್ಯಪಾಲರ ಹತ್ರ ಬರೋದು ಇವರು ಮತ್ತು ಕೋರ್ಟಿಗೆ ಪಿ ಸಿ ಆರ್ ಹಾಕೋದು ಅವ್ರು ಯಾಕೆ ಕ್ರಮ ಕೈಗೊಳ್ಳಲಿಲ್ಲ ಬಿಡಿಸಿ ಹೇಳ್ಬೇಕಾ ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ ಲೋಕಾಯುಕ್ತದಲ್ಲಿ ಕುತ್ಕೊಂಡ್ರೆ ಒಬ್ಬ ಇನ್ಸ್ಪೆಕ್ಟ್ರು ಎಫ್ ಐ ಆರ್ ಮಾಡ್ಕೊಂಡು ನಾನು ತನಿಖೆ ನಡೆಸ್ತೀನಿ ಅನ್ನೋಕ್ಕಾಗತ್ತಾ ಎಲ್ಲಿ ಹೋಗ್ತಾರವ್ರು ಹಂಗೆ ಮಾಡಿಡ್ರೆ ಮಾಡಲಿಲ್ಲ ಹಂಗಿರುವಾಗ ಜನಸಾಮಾನ್ಯರು ಪೂರ್ವಾನುಮತಿ ಬೇಕಾಗಿಲ್ಲ ಜನಸಾಮಾನ್ಯರು ತೆಗೆದುಕೊಳ್ಳುವಾಗ ಅಂದರೆ ಅದು ಒಂದು ಪಾಯಿಂಟ್ ಬಂತು ಅದ್ರ ಜೊತೆ ಇನ್ನೊಂದು ವಾದ ಮಾಡಿದರೆ ಅಭಿಷೇಕ್ ಅವರು ಸೆವೆಂಟೀನ್ ಎ ಸ್ಪಷ್ಟವಾಗಿ ಹೇಳುತ್ತೆ ತನಿಖೆಗೆ ಪೂರ್ವಾನುಮತಿ ತೆಗೆದುಕೊಳ್ಳಬೇಕು ಯಾವ ತನಿಖೆ ಅಂದರೆ ಒಬ್ಬ ಪಬ್ಲಿಕ್ ಸರ್ವೆಂಟು ತಾನು ತೆಗೆದುಕೊಂಡ ನಿರ್ಣಯ ಅಥವಾ ತಾನು ಮಾಡಿದ ಶಿಫಾರಸ್ಸಿನಲ್ಲಿ ಭ್ರಷ್ಟಾಚಾರ ಇದೆ ಅನ್ನುವ ಆರೋಪವನ್ನು ಎದುರಿಸಿದಾಗ ಒಂದು ನಿರ್ಣಯ ತಗೊಂಡಿರ್ಬೇಕು ಆರ್ಡರ್ ಪಾಸ್ ಮಾಡಿರಬೇಕು ಅಥವಾ ರೆಕಮೆಂಡೇಷನ್ ಕೊಟ್ಟಿರ್ಬೇಕು ಶಿಫಾರಸ್ಸು ಮಾಡಿರ್ಬೇಕು ಆವಾಗ ಮಾತ್ರ ಈ ಪ್ರಶ್ನೆ ಬರುತ್ತೆ ಅಂತ ಸಿದ್ದರಾಮಯ್ಯನವರ ಪತ್ನಿ ಹದಿನಾಲ್ಕು ಸೈಟ್ಗಳನ್ನು ಪಡೆದಿರುವ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಏನೋ ಒಂದು ಆರ್ಡರ್ ಮಾಡಿದ್ದಾರೆ ಏನೋ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಎಲ್ಲಿದೆ ಸಾಕ್ಷಿ ಅವರು ಏನೂ ಇಲ್ಲ ಯಾವ ರೆಕಮೆಂಡೇಶನ್ನು ಇಲ್ಲ ಆರ್ಡರು ಇಲ್ಲ ಹೋಗಲಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಅವರು ಮಂತ್ರಿ ಆಗಿದ್ದರು ಅಂತಾರೂ ಇದೆಯಾ ಅಂದರೆ ಅದೂ ಇಲ್ಲ ಹಾಗಿರುವಾಗ ಸೆವೆಂಟೀನ್ ಏನೋ ಅವಶ್ಯಕತೆ ಏನು ಅಂತ ಕೇಳಿದ್ರು ಸೆವೆಂಟೀನ್ ಎ ಹೆಂಗೆ ಇಲ್ಲಿ ಅದು ಕೂಡ ರೆಲೆವೆಂಟ್ ಪಾಯಿಂಟೇ ಆದರೆ ಸಂಜೆ ನಾವು ಸಂದೀಪ್ ಪಾಟೀಲ್ ಇನ್ನೊಬ್ಬ ಹಿರಿಯ ವಕೀಲರ ಜೊತೆಗೆ ಮಾತಾಡುವಾಗ ಹೇಳಿದ್ರು ಇದು ಕೌಂಟರ್ ಪ್ರೊಡಕ್ಟಿವ್ ಆಗಬಹುದು ಈ ವಾದ ಅಂತ ರಾಜ್ಯಪಾಲ ಇವರು ನಿರ್ಣಯನೂ ತಗೊಂಡಿಲ್ಲ ರೆಕಮೆಂಡೇಷನ್ನು ಕೊಟ್ಟಿಲ್ಲ ಅಂದರೆ ರಾಜ್ಯಪಾಲರು ಸೆವೆಂಟೀನ್ ಎ ಅಡಿಯಲ್ಲಿ ಪರ್ಮಿಷನ್ ಅಂತ ಕೇಳೋ ಅವಶ್ಯಕತೆ ಏನಿದೆ ಅಂತ ಏನಾದರೂ ಪ್ರಶ್ನೆ ಬಂದು ನಾಳೆ ಹೈಕೋರ್ಟ್ ಅವಶ್ಯಕತೆಯೇ ಇಲ್ಲ ಅಂದ್ಬಿಟ್ರೆ ಅಲ್ಲಿ ಕೆಳಗಡೆ ಪಬ್ಲಿಕ್ ಸರ್ವೆಂಟ್ ಕೋರ್ಟ್ನಲ್ಲಿ ಪಬ್ಲಿಕ್ ರಿಪ್ರೆಸೆಂಟೇಟಿವ್ಸ್ ಕೋರ್ಟ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪಿ ಸಿ ಆರ್ ಪೆಂಡಿಂಗ್ ಇದೆ ರಾಜ್ಯಪಾಲರ ಅನುಮತಿ ಅವಶ್ಯಕತೆ ಇಲ್ಲ ಅಂದರೆ ಅನುಮತಿ ಕೊಟ್ಟ ಕ್ರಮ ಸರಿಯಾಗಿದೆಯೋ ಇಲ್ಲವೋ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ರಾಜ್ಯಪಾಲರ ಅನುಮತಿನೇ ಬೇಕಾಗಿಲ್ಲ ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಆರ್ಡರ್ ಪಾಸ್ ಮಾಡಿಬಿಡ್ತಾರೆ ತನಿಖೆಗೆ ಆರ್ಡರ್ ಪಾಸ್ ಮಾಡಿಬಿಡ್ತಾರಪ್ಪ ಅವಾಗ ಕೌಂಟರ್ ಪ್ರೊಡಕ್ಟಿವ್ ಆಗುತ್ತಿದ್ದು ಸಿದ್ದರಾಮಯ್ಯನವ್ರಿಗೆ ಅನ್ನುವ ಒಂದು ಅಭಿಪ್ರಾಯ ಕೂಡ ವ್ಯಕ್ತ ಆಯಿತು ನಮ್ಮ ಸಂದೀಪ್ ಪಾಟೀಲ್ ಹೇಳಿದ್ರು ಅದನ್ನು ಅದರ ಜೊತೆಗೆ ಒಂದಷ್ಟು ಪೊಲಿಟಿಕಲ್ ಪ್ರಶ್ನೆಗಳು ಕೂಡ ಎದ್ದು ಚುನಾವಣೆಗಳಾಗಿದ್ದಾವೆ ರಾಜ್ಯದಲ್ಲಿ ವಿಪಕ್ಷದವರು ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ ಅಭಿಷೇಕ್ ಮನುಸಿಂಘೆಯವರು ಹೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಚುನಾವಣೆ ಗೆಲ್ಲಬೇಕು ಅಂತ ಆದರೂ ಗೆಲ್ಲೋದಕ್ಕಾಗಲಿಲ್ಲ ಅವರಿಗೆ ದೊಡ್ಡ ಬಹುಮತದೊಂದಿಗೆ ಈ ಪಕ್ಷ ಅಧಿಕಾರಕ್ಕೆ ಬಂದಿದೆ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸಿದ ಹೆಸರು ಹೇಳೋದಿಲ್ಲ ಅವರು ನಮ್ಮ ಕ್ಲೈಂಟನ್ನ ಅಂತ ಹೇಳ್ತಾರೆ ನಾನು ಅರ್ಥ ಆಗಲಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವ್ರನ್ನ ಶಾಸಕಾಂಗ ಸಭೆ ಒಕ್ಕೋರಲಿನಿಂದ ನಾಯಕ ಅಂತ ಆಯ್ಕೆ ಮಾಡಿದೆ ಅಲ್ಲಿಗೆ ಇಂಡೈರೆಕ್ಟ್ಲಿ ಜನರಿಂದನೇ ಸಿದ್ದರಾಮಯ್ಯನವರು ಆಯ್ಕೆ ಆದಂಗೆ ಜನರಿಂದ ಆಯ್ಕೆಯಾಗಿರುವವರನ್ನು ರಾಜ್ಯಪಾಲರು ಕೆಳಗಿಳಿಸುವಂಥ ಅಥವಾ ಸರ್ಕಾರ ಅಲ್ಲಾಡಿಸುವಂಥದನ್ನು ಮಾಡೋದಕ್ಕೆ ಸಾಧ್ಯನಾ ಜನ ಆರಿಸಿದ್ದಾರೆ ಬೇಡ ಅಂದರೆ ಜನ ಇಳಿಸ್ಬೇಕಪ್ಪ ನೀವು ಹೆಂಗೆ ಮಾಡ್ತೀರಿ ಇದನ್ನು ಅನ್ನುವ ವಾದವೊಂದನ್ನು ಅಭಿಷೇಕ್ ಮನು ಸಿಂಗ್ವಿ ಮಂಡನೆ ಮಾಡಿದ್ರು ಆ ಪ್ರಶ್ನೆಯೂ ಬರುತ್ತೆ ಈಗ ತನಿಖೆಗೆ ಅನುಮತಿ ಕೊಟ್ಟಿದ್ದೀವಪ್ಪ ಸಿದ್ಧರಾಮಯ್ಯನ ರಾಜೀನಾಮೆ ಕೊಡಿ ಅಂತ ಯಾರು ಹೇಳಿದ್ದಾರೆ ಅನ್ನೋ ಪ್ರಶ್ನೆಯೂ ಬರುತ್ತದು ಟೆಕ್ನಿಕಲ್ ಪಾಯಿಂಟ್ಗಳನ್ನು ಸುಮಾರು ರೇಸ್ ಮಾಡಿದರು ಟಿ ಜೆ ಅಬ್ರಹಾಂ ಅವರು ಕೊಟ್ಟಿರುವ ದೂರಿಗೆ ಮಾತ್ರ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯಪಾಲರು ಆದರೆ ತನಿಖೆಗೆ ಅನುಮತಿ ಕೊಟ್ಟಿರೋದು ಮೂರು ಜನರ ದೂರುಗಳಿಗೆ ಸೇರಿಸಿ ಸ್ನೇಹಮಯಿ ಕೃಷ್ಣ ಪ್ರದೀಪು ಟಿ ಜೆ ಅಬ್ರಹ್ಮ ಮೂರು ಜನರ ದೂರುಗಳಿಗೆ ಸೇರಿಸಿ ಕೊಟ್ಟಿದ್ದಾರೆ ಇನ್ನುಳಿದ ಎರಡು ದೂರುಗಳಿಗೆ ಯಾಕೆ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ ಇತ್ಯಾದಿ ಇತ್ಯಾದಿ ಟೆಕ್ನಿಕಲ್ ಪಾಯಿಂಟ್ಗಳನ್ನು ರೇಸ್ ಮಾಡಿದರು ಅದರ ಜೊತೆಗೆ ರಾಜ್ಯಪಾಲರ ಹತ್ರ ಇನ್ನೂ ಹಲವು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿರುವಂಥ ಮನವಿಗಳು ಅಲ್ಲೇ ಇದ್ದಾವೆ ಎಚ್ ಡಿ ಕುಮಾರಸ್ವಾಮಿ ಮುರುಗೇಶ್ ನಿರಾಣಿ ಶಶಿಕಲಾ ಜೊಲ್ಲೆ ಜನಾರ್ದನ ರೆಡ್ಡಿ ಇಷ್ಟು ಜನರ ಫೈಲ್ಗಳು ಇನ್ನೂ ರಾಜ್ಯಪಾಲರ ಮುಂದೆ ಇದ್ದಾವೆ ಅವನ್ನೇ ಕ್ರಮ ಕೈಗೊಳ್ತಿಲ್ಲ ಅಪರೂಪದ ಅವಸರವೊಂದನ್ನು ತೋರಿಸಿದ್ದಾರೆ ಅಂತ ಅಭಿಷೇಕ್ ಮನು ಸಿಂಗ್ ಭಿ ವಾದ ಮಾಡಿದ್ದಾರೆ ನಾಡಿದ್ದಿಗೆ ಮುಂದುವರಿಯುತ್ತೆ ನಡೆದ ಬೆಳಗ್ಗೆ ಹತ್ತುವರೆಗೆ ಮುಂದುವರಿಯುತ್ತೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್